ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಮತದಾರರ ಓಲೈಕೆಗೆ ಇದೀಗ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಬೆಂಗಳೂರು ಮಂದಿಗೆ ಸಂತಸದ ಸುದ್ದಿಯನ್ನ ರಾಜ್ಯ ಸರ್ಕಾರ ನೀಡಿರುವಂಥದ್ದು. ಬಿಎಂಟಿಸಿ ಹಾಗೆ ಓಲ್ವೋ ಪ್ರಯಾಣಿಕರ ದರವನ್ನ ಇಳಿಕೆ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ತೀರ್ಮಾನವನ್ನ ಮಾಡಲಾಗಿದೆ. ಪ್ರಯಾಣಿಕರನ್ನ ಸೆಳೆಯಲು ಈ ರೀತಿಯಾಗಿ ಬಿಎಂಟಿಸಿಯ ಟಿಕೆಟ್ ದರವನ್ನ ಇಳಿಕೆ ಮಾಡಲಾಗಿರುವಂಥದ್ದು. ಚುನಾವಣೆಯ ಹಿತದೃಷ್ಟಿಯಿಂದ ಈ ರೀತಿಯ ನಿರ್ಧಾರಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಿತ್ಯವೂ ಕೂಡ 700 ಓಲ್ವೋ ಬಸ್ಗಳು ಸಂಚಾರವಾಗುತ್ತೆ. ಈಗಾಗಲೇ ಓಲ್ವೋ ಬಸ್ನಿಂದ ವರ್ಷಕ್ಕೆ 50 ಕೋಟಿ ರೂಪಾಯಿ ನಷ್ಟ ಸರ್ಕಾರಕ್ಕೆ ಆಗ್ತಾ ಇರುವಂಥದ್ದು. ಈ ರೀತಿಯಾಗಿ 50 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ಚುನಾವಣೆ ಹತ್ತಿರ ಬರ್ತಾ ಇದೆ ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ಶೇಕಡಾ 10 ರಿಂದ 15 ರಷ್ಟು ದರ ಇಳಿಕೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಬಿಎಂಟಿಸಿ MD ಪೊನ್ನುರಾಜ್ ಜೊತೆ ಸಚಿವ HM ರೇವಣ್ಣ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಬಿಎಂಟಿಸಿ ಮೂಲಗಳಿಂದ TV5ಗೆ ಲಭ್ಯವಾಗಿರುವಂತಹ ಮಾಹಿತಿ ಇದು. ಎಸ್, ಮುಂದಿನ ವಿಧಾನಸಭೆ ಚುನಾವಣೆಗೆ ಇನ್ನೇನು 6-7 ತಿಂಗಳು ಮಾತ್ರ ಬಾಕಿ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಮತದಾರರನ್ನು ಓಲೈಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಕೃಷ್ಣ, ವೋಲ್ವೋ ಬಸ್ನಿಂದ ಲಾಸ್ ಆಗ್ತಾ ಇದ್ರೂ ಕೂಡ ಅದನ್ನ ಕಡಿಮೆ ಮಾಡಿ ಮತದಾರರನ್ನ ಓಲೈಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಸೊ ಏನ್ ಲಾಭ ಪಡ್ಕೊಳ್ಬಹುದು ಈ ರೀತಿಯಾಗಿ ದರ ಇಳಿಕೆ ಮಾಡಿದ್ರೆ? ಖಂಡಿತ ಮಧು, ಬಿಎಂಟಿಸಿಗೆ ಒಂದ್ ಕಡೆ ಓಲ್ವೋ ಬಸ್ ಒಂದ್ ಕಡೆ ಶಾಪವಾಗಿ ಕೂಡ ಪರಿಗಣಿಸ್ತಾ ಇದೆ. ಅದೇ ಶಾಪವಾಗಿ ಪರಿಗಣಿಸಿರುವಂತ ಬಿಎಂಟಿಸಿ ಓಲ್ವೋ ಬಸ್ ಅನ್ನ ಈಗ ಟಿಕೆಟ್ ದರವನ್ನು ಕಡಿಮೆ ಮಾಡಕ್ಕೆ ಬಿಎಂಟಿಸಿ ಕೂಡ ನಿರ್ಧಾರವನ್ನು ಕೂಡ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರು ಬಿಎಂಟಿಸಿ MD ಪೊನ್ನುರಾಜ್ಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಆದ್ರೆ ಯಾವ ದಿನಾಂಕ ಒಂದು ಅದನ್ನು ನಿಗದಿ ಕೂಡ ಇನ್ನು ಆಗಿಲ್ಲ. ಯಾಕಂದ್ರೆ ಈಗಾಗಲೇ ಬಿಎಂಟಿಸಿ ಓಲ್ವೋ ಬಸ್ಸು ಬಿಎಂಟಿಸಿಗೆ ದೊಡ್ಡ ಹೊರೆಯಾಗಿ ಕೂಡ ಪರಿಗಣಿಸಿದೆ. ಪ್ರತಿ ವರ್ಷ 50 ಕೋಟಿ ಹೆಚ್ಚು ಬಿಎಂಟಿಸಿಯಿಂದ ಕೂಡ ಓಲ್ವೋ ಬಸ್ಗಳಿಂದ ಕೂಡ ನಷ್ಟ ಆಗ್ತದೆ. ಈಗ ನಷ್ಟದ ಮಧ್ಯೆ ಕೂಡ ಬಿಎಂಟಿಸಿ ಓಲ್ವೋ ಟಿಕೆಟ್ ದರವನ್ನು ಕೂಡ ಕಡಿಮೆ ಮಾಡಕ್ಕೆ ಸರ್ಕಾರ ಕೂಡ ಬಿಎಂಟಿಸಿಗೆ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಒಂದ್ ಕಡೆ ಇಡೀ ಹೀಗಾಗಿ ಆರ್ಥಿಕ ನಷ್ಟದಲ್ಲಿರುವಂತಹ ಬಿಎಂಟಿಸಿಗೆ ಇನ್ನೊಂದು ಕಡೆ ಓಲ್ವೋ ಬಸ್ ಟಿಕೆಟ್ ದರವನ್ನ ಇಳಿಕೆ ಮಾಡಿದ್ರೆ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಒಂದು ವಿಚಾರ. ಆದ್ರೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿರುವಂತಹ ಮತದಾರರನ್ನ ಸೆಳೆಯಕ್ಕೆ ಇನ್ನೊಂದು ಕಡೆ ಸರ್ಕಾರ ಕಸರತ್ತನ್ನ ಮಾಡ್ತಾ ಇದೆ. ಓಲೈಕೆ ಅಂದ್ರೆ ಮತದಾರರ ಓಲೈಕೆಗೆ ಈ ರೀತಿಯ ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿ ಮತದಾರರ ಓಲೈಕೆಗೆ ಈ ರೀತಿಯ ಪ್ರಯತ್ನ ಮಾಡೋದ್ರಿಂದ ಇನ್ನೊಂದು ಕಡೆ ಬಿಎಂಟಿಸಿ ಕೂಡ ಆರ್ಥಿಕವಾಗಿ ದಿವಾಳಿ ಆಗಿರುವಂತಹ ಸಮಸ್ಯೆ ಇನ್ನಷ್ಟು ಬರ್ಬಾದಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವುದರಿಂದ ಸರ್ಕಾರ ಎಲ್ಲೋ ಕಡೆ ಬಿಎಂಟಿಸಿಯನ್ನ ಸರ್ವನಾಶ ಮಾಡಕ್ಕೆ ಹೊರಟಿದೆ ಅನ್ನೋದು ಕೂಡ ಕಡಾಖಂಡಿತವಾಗಿ ಕೂಡ ಗೊತ್ತಾಗ್ತಾ ಇರಬಹುದು. ಹೀಗಾಗಿ ಬೆಂಗಳೂರಲ್ಲಿ ಓಲ್ವೋ ಪ್ರಯಾಣಿಕರು ಸಂಖ್ಯೆ ಕೂಡ ಕಡಿಮೆ ಇದೆ. ಹೀಗಾಗಿ ಇದರ ಮಧ್ಯೆ ಕೂಡ ಈ ಒಂದು ಟಿಕೆಟ್ ದರವನ್ನು ಇರಿಸಿ ಇಡೀ ಬಿಎಂಟಿಸಿ ಓಲ್ವೋ ಬಸ್ಗಳನ್ನ ಇನ್ನೊಂದು ಕಡೆ ಮೂಲೆ ಗುಂಪು ಮಾಡಕ್ಕೆ ಸರ್ಕಾರ ಕೂಡ ತೀರ್ಮಾನವನ್ನು ಕೂಡ ಮಾಡಿರುವಂತದ್ದು. ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 10-15% ಟಿಕೆಟ್ ದರವನ್ನು ಕಡಿಮೆ ಮಾಡ್ತಾರೆ ಅಂತ ಈಗಾಗಲೇ ಮಾಹಿತಿ ಕೂಡ ನಮಗೆ ಸಿಕ್ಕಿದೆ. ಆದ್ರೆ ಯಾವ ದಿನಾಂಕದಿಂದ ಇನ್ನು ಮಾತ್ರ ಕೂಡ ಸ್ಪಷ್ಟ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ 2008ರಲ್ಲಿ ಬೆಂಗಳೂರಲ್ಲಿ 2008ರಿಂದ ಕೂಡ ಅಂದ್ರೆ BJP ಸರ್ಕಾರದ ಅವಧಿಯಲ್ಲಿ 700ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ ಕೂಡ ಸೇರಿಸಿದೆ. ಆ ಓಲ್ವೋ ಬಸ್ನಿಂದ ಬಿಎಂಟಿಸಿಗೆ 1 ರೂಪಾಯಿ ಕೂಡ ಅಂದ್ರೆ ಲಾಭ ಕೂಡ ಬರ್ತಾ ಇಲ್ಲ. ಲಾಭದ ಮಧ್ಯೆ ಕೂಡ ನಷ್ಟದ ಮಧ್ಯೆ ಕೂಡ ಈ ರೀತಿಯ ಪ್ರಯತ್ನ ಆಗ್ತಾ ಇರೋದು ಇನ್ನೊಂದ್ ಕಡೆ ಸಾಕಷ್ಟು ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಒಂದೊಂದು ಸತ್ಯ ಬಿಎಂಟಿಸಿಗೆ ಈಗಾಗಲೇ ಆರ್ಥಿಕ ನಷ್ಟದಲ್ಲಿರುವಂತಹ ಬಿಎಂಟಿಸಿ ಈ ರೀತಿಯ ಅಂದ್ರೆ ಈಗಾಗಲೇ ಸರ್ಕಾರ ಕೂಡ ಇಂದಿರಾ ಸಾರಿಗೆ ಆಗಿರುವುದು ಇಂದಿರಾ ಕ್ಲಿನಿಕ್ ಗಳನ್ನ ಕೂಡ ಮಾಡುವ ಪ್ರಯತ್ನದಲ್ಲಿ ಸರ್ಕಾರ ಕೂಡ ಇದೆ. ಇದರ ಮಧ್ಯೆ ಕೂಡ ಈ ರೀತಿಯ ಟಿಕೆಟ್ ದರವನ್ನ ಇಳಿಕೆ ಮಾಡಿದ್ರೆ ಎಲ್ಲೊಂದ್ ಕಡೆ ನಷ್ಟ ಕೂಡ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಎಲ್ಲೊಂದ್ ಕಡೆ 2008ರ 18ರ ಚುನಾವಣಾ ಹಿತಾದೃಷ್ಟಿ ಇಟ್ಕೊಂಡು ಈ ರೀತಿಯ ಪ್ರಯತ್ನ ಮಾಡ್ತಾರೆ. ಇದು ಎಲ್ಲೋ ಕಡೆ ಪ್ರಯಾಣಿಕರಿಗೆ ಅನುಕೂಲ ಕೂಡ ಆಗುತ್ತೆ. ಮತ್ತೊಂದ್ ಕಡೆ ಆರ್ಥಿಕ ನಷ್ಟದಲ್ಲಿರುವ ಸಮಸ್ಯೆ ಕೂಡ ಸಾಕಷ್ಟು ನಷ್ಟ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಧನ್ಯವಾದ ಕೃಷ್ಣಮೂರ್ತಿ.